ಬಿಗ್ ಬಾಸ್ ಮನೆಯಲ್ಲಿ ಅತಿ ಮಹತ್ವದ್ದು ಲಕ್ಸುರಿ ಬಜೆಟ್ ಟಾಸ್ಕ್. ಈ ಟಾಸ್ಕ್ ಮನೆ ಸದಸ್ಯರಿಗೆ ಅವಶ್ಯಕ ವಸ್ತುಗಳನ್ನು ಕೊಳ್ಳುವುದಕ್ಕೆ ಪಾಯಿಂಟ್ಸ್ ಕೊಡೋದಷ್ಟೇ ಅಲ್ಲ, ಮನೆಯಲ್ಲಿ ನಾಮಿನೇಷನ್ ಎಲಿಮಿನೇಷನ್ ಬೆಸ್ಟ್ ಪರ್ಫಾರ್ಮರ್ ಕಳಪೆ ಪಟ್ಟ ಕೊಟ್ಟು ಜೈಲು ಸೇರಿಸೋವರೆಗೂ ಎಲ್ಲವನ್ನ ಮಾಡಿಬಿಡುತ್ತೆ. ಇದರ ಬಗ್ಗೆ ಈಗಾಗಲೇ ಮನೆಯ ಸ್ಪರ್ಧಿಗಳಿಗೆ ಅರಿವಾಗಿದೆ. ಅದಕ್ಕಾಗಿಯೇ ಪ್ರತಿ ಟಾಸ್ಕ್ನಲ್ಲೂ ನಿದ್ದೆಗೆಟ್ಟು ಹಾಗಲಿರಲು ಗೆಲುವಿಗಾಗಿ ಶ್ರಮಿಸುತ್ತಿದ್ದಾರೆ. ಈ ವಾರ ಮನೆಯ ಕೆಲವರು ರಾಕ್ಷಸರಾದ್ರೆ ಇನ್ನೂ ಕೆಲವರು ಗಂಧರ್ವರು. ಈ ಇಬ್ಬರ ನಡುವಿನ ಕಾಳಗ ಭಾರಿ ಥ್ರಿಲ್ಲಿಂಗ್ ಆಗಿದೆ. ಆ ಕಾಳಗದ ಬಗೆಗಿನ ಫುಲ್ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮೊದಲು ನೀವಿದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಬಂದಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಪಡ್ಕೊಳ್ಳಿ. ಬಾಸ್ ಮನೆಯಲ್ಲಿ ಲಕ್ಸುರಿ ಬಜೆಟ್ ಟಾಸ್ಕ್ ಬರೋವರೆಗೂ ಒಂದು ಲೆಕ್ಕ, ಬಂದ್ಮೇಲೆ ಮತ್ತೊಂದು ಲೆಕ್ಕ. ಆಟ ಆಡ್ಕೊಂಡು ತಮಾಷೆ ಮಾಡಿಕೊಂಡು ಕಂಫರ್ಟ್ ಝೋನ್ನಲ್ಲಿ ಕೂತಿದ್ದವರು ಇದ್ದಕ್ಕಿದ್ದಂತೆ ಶತ್ರುಗಳಾಗಿ ಬಿಡುತ್ತಾರೆ. ನಾನಾ ನೀನ ಅಂತ ಹೋರಾಟಕ್ಕೆ ಇಳಿದು ಬಿಡ್ತಾರೆ. ಈ ವಾರದ ಲಕ್ಸುರಿ ಬಜೆಟ್ ಟಾಸ್ಕ್ ವೇಳೆಯೂ ಹಾಗೆ ಆಯಿತು. ಮೊದಲು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ರೇಸ್ ಕೋಡು ಅನ್ನೋ ಹೆಸರಿನ ಮ್ಯೂಸಿಕಲ್ ಚೇರ್ ಚಟುವಟಿಕೆಯನ್ನ ನೀಡಿದ್ರು. ಆಗ ಅದೊಂದು ಟಾಸ್ಕ್ಗೆ ಸಂಬಂಧಿಸಿದ ಚಟುವಟಿಕೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಮ್ಯೂಸಿಕಲ್ ಚೇರ್ ಗೇಮ್ನಿಂದ ಅರ್ಧದಷ್ಟು ಜನ ಔಟ್ ಆಗ್ತಾ ಇದ್ದಂತೆ ಈ ವಾರದ ಲಕ್ಸುರಿ ಬಜೆಟ್ ಟಾಸ್ಕ್ ಆರಂಭವಾಗಿರೋದಾಗಿ ಬಿಗ್ ಬಾಸ್ ಘೋಷಣೆ ಮಾಡಿದ್ರು. ಮ್ಯೂಸಿಕಲ್ ಚೇರ್ನಲ್ಲಿ ಔಟ್ ಆದವರು ರಾಕ್ಷಸರಾಗಿ ಉಳಿದವರು ಗಂಧರ್ವರು ಆಗಿರೋದಾಗಿ ಗಂಧರ್ವರ ಬಳಿರೋ ವೃಕ್ಷದಲ್ಲಿರುವ ಶಕ್ತಿ ಯಂತ್ರಗಳನ್ನು ಪಡೆದುಕೊಳ್ಳುವುದು ರಾಕ್ಷಸರ ಕೆಲಸವಾದರೆ ವೃಕ್ಷವನ್ನ ಕಾಪಾಡಿಕೊಳ್ಳುವುದು ಗಂಧರ್ವರ ಕಾರ್ಯವಾಗಿತ್ತು. ಈ ಟಾಸ್ಕ್ಗೆ ಬಿಗ್ ಬಾಸ್ ಲೋಕ ಅಂತ ಹೆಸರಿಡಲಾಗಿತ್ತು. ಹೀಗೆ ಟಾಸ್ಕ್ ಬಗ್ಗೆ ಗೊತ್ತಿರದೆ ಮ್ಯೂಸಿಕಲ್ ಚೇರ್ನಲ್ಲಿ ಕೂರಲಾಗದೆ ಔಟ್ ಆಗಿದ್ದ ರಾಜು ತಾಳಿಕೋಟೆ, ಚೈತ್ರ ಕೊಟೂರು, ಭೂಮಿ ಶೆಟ್ಟಿ, ವಾಸುಕಿ ವೈಭವ್, ಚಂದನ್ ಆಚಾರ್ ರಾಕ್ಷಸರಾದರು. ನ್ಯೂ ಮ್ಯೂಸಿಕಲ್ ಚೇರ್ನಲ್ಲಿ ಆಟ ಮುಂದುವರೆಸಿದ್ದ ಶೈನ್ ಶೆಟ್ಟಿ, ಹರೀಶ್ ರಾಜ್, ದೀಪಿಕಾ ದಾಸ್, ಪ್ರಿಯಾಂಕಾ, ಕುರಿ ಪ್ರತಾಪ್ ಮತ್ತು ಕಿಶನ್ ಗಂಧರ್ವರಾದ್ರು. ಚಂದನಾ ಮನೆಯ ಒಡತಿಯಾದ್ರು. ಆಟ ಶುರುವಾದ ಕೆಲವೇ ಹೊತ್ತಿಗೆ ಚಂದನ್ ವೃಕ್ಷದ ಮೇಲೇರಿ ಯಂತ್ರ ತೆಗೆದುಕೊಳ್ಳಲು ಯತ್ನಿಸಿದಾಗ ವೃಕ್ಷ ಮುರಿದು ಬಿತ್ತು. ಇದಾದ ಮೇಲೆ ಚಂದನ್ ನನಗೆ ಕಚ್ಚೋದಕ್ಕೆ ಬಂದ್ರು ಅಂತ ಕಿಶನ್ ಮನೆಯ ಒಡತಿ ಚಂದನಾಗೆ ದೂರು ಕೊಟ್ರು. ರಾಕ್ಷಸರು ಇರೋದೇ ಹೀಗೆ ಅಂದ್ರು ಚಂದನ್. ಇದೇ ವಿಚಾರ ಮಾತಾಡ್ತಾ ಕಿಶನ್ ಒಮ್ಮೆ ಹೊರಗೆ ಹೋಗಿ ಬಂದು ರಾಕ್ಷಸರ ತರ ಆಡುತ್ತಿದ್ದಾರೆ ಅಂದು ಬಿಟ್ರು. ಅದನ್ನ ಕೇಳಿಸ್ಕೊಂಡ ಚೈತ್ರ ಕೊಟೂರು ರಾಂಗ್ ಆಗಿ ಬಿಟ್ರು. ನನ್ನ ವೈಯಕ್ತಿಕ ವಿಷಯ ಎತ್ತುತ್ತಿದ್ದಾರೆ, ನನ್ನ ವೈಯಕ್ತಿಕ ವಿಚಾರ ತೆಗೆಯೋ ನೀವೆಂತ ಗಂಧರ್ವರು ಅಂತ ಕೂಗಾಡಿದ್ರು. ಈ ಮಧ್ಯೆ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಚಟುವಟಿಕೆಯೊಂದನ್ನು ನೀಡಿ ಶಕ್ತಿ ಮದ್ದುಗಳನ್ನು ಗಳಿಸಿಕೊಳ್ಳುವ ಅವಕಾಶ ನೀಡಿದ್ರು. ಆಟದ ಮೂರು ಸುತ್ತುಗಳಲ್ಲಿ ಗಂಧರ್ವರು ಗೆಲುವು ಸಾಧಿಸಿದ್ರು. ಇದಾದ್ಮೇಲೆ ರಾಕ್ಷಸರ ಗುಂಪಿನ ಬಲವರ್ಧನೆಗೆ 5 ಬಿಲ್ಲೆಗಳನ್ನ ಕೊಟ್ಟು ಕನಿಷ್ಠ 3 ಬಿಲ್ಲೆಗಳನ್ನ ಯಾವುದೇ ಗಂಧರ್ವರಿಗೆ ಅಂಟಿಸಿದ್ರೆ ಆ ಗಂಧರ್ವ ರಾಕ್ಷಸರಾಗ್ತಾರೆ. ಸೂರ್ಯೋದಯಕ್ಕೂ ನಂತರ ಬಿಲ್ಲೆಗಳು ಶಕ್ತಿಯನ್ನ ಕಳೆದುಕೊಳ್ಳುತ್ತವೆ ಎಂದು ಬಿಗ್ ಬಾಸ್ ತಿಳಿಸಿದ್ರು. ನಂತರ ಗಂಧರ್ವರಿಗೂ ಈ ವಿಚಾರ ತಿಳಿಸಲಾಯಿತು. ಕಿಶನ್ ಮತ್ತು ಶೈನ್ರನ್ನೇ ರಾಕ್ಷಸರು ಟಾರ್ಗೆಟ್ ಮಾಡ್ತಾರೆ ಅಂತ ಮುಂಚೆಯೇ ಊಹಿಸಿತ್ತು ಗಂಧರ್ವರ ಗುಂಪು. ಅಂದುಕೊಂಡಂತೆ ರಾಕ್ಷಸರ ತಂಡ ಟಾರ್ಗೆಟ್ ಮಾಡಿತು ಕಿಶನ್ರನ್ನ. 3 ಬಿಲ್ಲೆ ಅಂಟಿದ ಕಾರಣ ರಾಕ್ಷಸರಾಗಿ ಬದಲಾದ್ರು ಕಿಶನ್. ರಾಕ್ಷಸರಾಗಿ ಬದಲಾದ್ಮೇಲೆ ಕಿಶನ್ ಗಂಧರ್ವರ ಸೀಕ್ರೆಟ್ಗಳನ್ನ ವಾಸುಕಿ ಭೂಮಿಗೆ ಬಿಟ್ಟುಕೊಟ್ರು. ಈ ನಡುವೆ ಚೈತ್ರ ಕೊಟೂರು ಮನೆಯ ಒಡತಿಯಾಗಿರುವ ಚಂದನ ಬಳಿ ಗಂಧರ್ವರ ಆಟದ ಬಗ್ಗೆ ಬೇಸರಿಸಿಕೊಂಡ್ರು. ರಾಕ್ಷಸರು ಹೇಗೆ ಬೇಕಾದ್ರೂ ಯೋಚಿಸಬಹುದು, ಹೇಗೆ ಬೇಕಾದ್ರೂ ಆಡ್ಬೋದು, ಆದ್ರೆ ಗಂಧರ್ವರದ್ದು ಹಾಗಲ್ಲ. ಅವರು ತಾಳ್ಮೆಯಿಂದ ಇರಬೇಕು, ಸೋತ್ರು ಪರವಾಗಿಲ್ಲ ಎಂದು ಯಂತ್ರಗಳನ್ನ ತಾವೇ ಬಿಟ್ಕೊಡ್ಬೇಕಿತ್ತು ಅಂದ್ರು. ಅಲ್ಲಿಂದ ಶೈನ್ ಬಳಿಗೆ ತೆರಳಿದ ಚಂದನ, ನೀವು ಗಂಧರ್ವರ ಹಾಗೆ ಕಾಣಿಸ್ತಿಲ್ಲ ಅಂತ
ಹೇಳೋದ್ರ ಜೊತೆಗೆ ಚೈತ್ರ ಹೇಳಿದ್ದನ್ನ ತಿಳಿಸಿದ್ರು. ಆಗ ಶೈನ್, ಶಕ್ತಿಯಂತ್ರಗಳನ್ನ ಎತ್ತಿಕೊಂಡು ಹೋಗಿ ಅನ್ನೋದು ಯಾವ ಧರ್ಮ? ನಮ್ಮ ವೃಕ್ಷ ಕಾಪಾಡಿಕೊಳ್ಳೋದು ನಮ್ಮ ಧರ್ಮ. ನಮ್ಮ ವೃಕ್ಷಕ್ಕೆ ಬಂದಾಗ ಒಳ್ಳೆಯ ರೀತಿಯಲ್ಲಿ ಹೇಳಿದ್ರೆ ಕೇಳೋಲ್ಲ, ಮರವನ್ನೇ ಉರುಳಿಸಿದ್ದಾರೆ, ಹಾಗಾಗಿ ಅವರನ್ನ ಎಳೆದು ಹಾಕಬೇಕಾಗುತ್ತೆ ಅಂತ ಸಮಜಾಯಿಷಿ ನೀಡಿದ್ರು. ಮುಂಜಾನೆ 4:30 ಸಮಯ, ಶೈನ್ ವೃಕ್ಷಕ್ಕೆ ಕಾವಲು ಕಾಯ್ತ ಗಾರ್ಡನ್ ಏರಿಯಾದಲ್ಲಿದ್ದಾಗ ರಾಕ್ಷಸರ ತಂಡದ ಕಿಶನ್, ಭೂಮಿ, ವಾಸುಕಿ ಏಕಾಏಕಿ ಮನೆಯಿಂದ ವೃಕ್ಷದತ್ತ ಹೆಜ್ಜೆ ಹಾಕಿದ್ರು. ಚಂದನ್ ಸಹ ಅವರನ್ನ ಸೇರಿಕೊಂಡ್ರು. ಎಲ್ಲರೂ ಒಟ್ಟಾಗಿ ಶೈನ್ ಮೇಲೆ ಅಟ್ಯಾಕ್ ಮಾಡಿ ವೃಕ್ಷದಲ್ಲಿರುವ ಯಂತ್ರಗಳನ್ನ ಕಿತ್ತುಕೊಳ್ಳಲು ಯತ್ನಿಸಿದ್ರು. ಚಂದನ್ ಶೈನ್ ಕುತ್ತಿಗೆ ಹಿಡಿದಿದ್ದಾಗ ಶೈನ್ ಕತ್ತು ಕತ್ತು ಅಂತ ಕೂಗಿದ್ರು. ಈ ನಡುವೆ ಗಂಧರ್ವರ ಮರ ಮುರಿದು ಬಿತ್ತು. ಟಾಸ್ಕ್ಗಾಗಿ ಎಲ್ಲರೂ ನಿದ್ದೆ ಕೆಟ್ಟು ಆಡ್ತಿದ್ದಾರೆ. ಒಬ್ಬರಿಗಿಂತ ಒಬ್ಬರು ರೊಚ್ಚಿಗೆದ್ದು ಆಟ ಕೇಳ್ತಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ಈ ಟಾಸ್ಕ್ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ತಾವು ನಾಮಿನೇಟ್ ಆಗೋ ಅಪಾಯ ಇದೆ ಎಂದು. ಅದರ ಜೊತೆಗೆ ಕಳಪೆ ಬೋರ್ಡ್, ಜೈಲು ವಾಸ ಇಷ್ಟೇ ಅಲ್ಲದೆ ಎಲಿಮಿನೇಟ್ ಸಹ ಆಗಿಬಿಡೋ ರಿಸ್ಕ್ ಇದೆ. ಹಾಗಾಗಿ ಎಲ್ಲರೂ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ. ಸದ್ಯದ ಸ್ಥಿತಿ ನೋಡಿದ್ರೆ ಟಾಸ್ಕ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಸಾಧ್ಯತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ವಾರ ಮನೆಯಿಂದ ಯಾರು ಹೊರಹೋಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.